ನಮಸ್ಕಾರ, ಲಿಯಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಗ್ರೀನ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಕುಕ್ಕರ್ ಕಾದಿದೆ, ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 5-6 ಚಮಚ ಎಣ್ಣೆ ಹಾಕ್ಬೇಕು. ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳನ್ನ ಹಾಕ್ತಾ ಇದ್ದೀನಿ. ಈಗ 3 ಈರುಳ್ಳಿ ಕಟ್ ಮಾಡಿರುವಂಥದ್ದು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದೆ. 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಉಳ್ಕೊಬೇಕು. ಇದು ಫ್ರೈ ಆಗಿದೆ. 10-12 ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗೋದು ಚೆನ್ನಾಗಿ ಉಳ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಇದಕ್ಕೇನೆ ಈ ಪೇಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಒಂದಿಡಿ, ಮೆಂತ್ಯ ಸೊಪ್ಪು ಒಂದಿಡಿ, ಪುದೀನ ಸೊಪ್ಪು ಒಂದಿಡಿ, ಇದಿಷ್ಟನ್ನು ನುಣ್ಣ ಪೇಸ್ಟ್ ಮಾಡಿದ್ದೀನಿ. ಇದು ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚಮಚ ಅರಶಿನ ಪುಡಿ ಚೆನ್ನಾಗಿ ಫ್ರೈ ಆಗಬೇಕು. ಮೂರು ಟೊಮೊಟೊ ಪೇಸ್ಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದು ಕೂಡ ಹಸಿ ವಾಸನೆ ಮಾಡಬೇಕು. ಒಂದು ಚಮಚ ಗರಂ ಮಸಾಲ, ಇದಕ್ಕೆ ತೊಳೆದಿಟ್ಟಿರುವಂಥ ಚಿಕನ್ 3/4 ಕೆಜಿ ಹಾಕ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿ ಉಳ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಈ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ತೊಳೆದಿಟ್ಟಿರುವಂಥ 2 ಪಾವ್ ಅಕ್ಕಿ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಅನ್ನ ಉದ್ರೋಗ್ರಾಗಿ ಬರುತ್ತೆ. ಈಗ ಅಕ್ಕಿ 2/2 ನೀರು ಹಾಕ್ತೀನಿ. ಚಿಕನ್ ಉರಿಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ
ಕುದಿ ಬರ್ತಾ ಇದೆ, ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 2 ವಿಷಲ್ ಹಾಕ್ಸಿದ್ರೆ ಚಿಕನ್ ಬಿರಿಯಾನಿ ರೆಡಿ. Oh.